ಜಿ ಆರ್ ಶಿವಮೂರ್ತಿ ಅಂತ. 79ರಲ್ಲಿ ಇಲ್ಲಿಗೆ ಪಿ ಜಿ ಡಿಪಾರ್ಟ್ಮೆಂಟ್ಗೆ ಲೆಕ್ಚರ್ ಆಗಿ ಬಂದೆ. ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ 1980ರಲ್ಲಿ ಬಂದರು. ನಾವು 79ರಲ್ಲಿ ರಿಪೋರ್ಟ್ ಮಾಡಿಕೊಂಡಿದ್ವಿ. ಆಗ ತಾನೇ ನಾವು ಕ್ಲಾಸ್ಗಳನ್ನು ತಗೊಂಡು ಪ್ರಿಪೇರ್ ಆಗ್ತಿದ್ವಿ ಪ್ರತಿ ಕ್ಲಾಸಿಗೆ, ಪ್ರತಿ ದಿವಸ ಎಲ್ಲ. ನಮ್ಮದು ರಿಸರ್ಚ್ 72ರಿಂದ 75ರವರೆಗೆ ರಿಸರ್ಚ್ ಮಾಡಿದ ಪೇಪರ್ಸ್ಗಳು ಪಬ್ಲಿಷ್ ಮಾಡಿರಲಿಲ್ಲ. ಥೀಸಿಸ್ ಮಾಡಿ ಡಾಕ್ಟರೇಟ್ ಬಂದಿತ್ತು, ಅದನ್ನು ಪಬ್ಲಿಷ್ ಮಾಡೋಕ್ಕೆ ಒಂದು ಅವಕಾಶ ದೊರಕ್ತಿ ವಿಜುವಲ್ ಸ್ವಾಮಿಯವರ ಒಡನಾಟದಿಂದ. ನಾವು ಪೇಪರ್ ಮಾಡಿ ಎಲ್ಲ ರೆಡಿ ಮಾಡಿ ನಲ್ಸ ಬಾಟ್ನಿಗೆ ಕಳಿಸ್ಬೇಕು ಅಂತ ಪೇಪರ್ ರೆಡಿ ಇತ್ತು. ಇಲ್ಲಿ ಬಂದು ಏನು ಶಿವಮೂರ್ತಿ ಅವ್ರು ಏನೋ ಮಾಡ್ತಾಯಿದ್ದೀರಿ ಅಂತ. ಒಂದು ವಾರ ಬ್ಯುಸಿ ಇದ್ದೆ ನಾನು, ಏನು ಯಾವಾಗಲೂ ಏನೋ ಮಾಡ್ತಾಯಿರ್ತೀವಿ. ಇಲ್ಲ ಸರ್, ಪೇಪರ್ಸ್ ಪಬ್ಲಿಷ್ ಮಾಡಬೇಕು. ಇದೇ ಲ್ಯಾಬಲ್ಲಿ ನಾವೆಲ್ಲ 5-6 ಜನ ಗೋವಿಂದಪ್ಪನವ್ರ ಸ್ಟೂಡೆಂಟ್ಸ್ಗಳು ಇಲ್ಲಿ ಸ್ಟಾಫ್ ಆಗಿದ್ದು. ನಾಗೇಂದ್ರ, ನಾನು, ರಾಮಸ್ವಾಮಿಯವರು, ಆನಂದ್, ಅರಸ್, ಸಿಂಧೆ, ಇವರೆಲ್ಲರೂ ಇದೇ ಲ್ಯಾಬಲ್ಲಿ ಸ್ವಾಮಿಯವರ ಗೈಡೆನ್ಸ್ ತಗೋಬೇಕು ಅಂತ ಹೇಳಿ ಯಾವಾಗಲೂ ಅವ್ರಿಗೆ ಒಂಥರ ಸುತ್ತವರೆದು ನಿಂತು ಕೂರ್ತಿದ್ದೆ. ದಿವಸ ದಿನ ಒಂದು 1/4 ಗಂಟೆ ಒಬ್ಬೊಬ್ಬರ ಹತ್ರ 7-8 ಟಾಪಿಕ್ಗಳ ಮೇಲೆ ಗೈಡ್ ಮಾಡ್ತಾಯಿದ್ರು ಅವರು. ಇದೇ ಥರ ಮಾಡಬೇಕು, ಇದೇ ಥರ ಮಾಡಬೇಕು. ಸೊ ನಾನು ಪೇಪರ್ಸ್ಗಳನ್ನು ಪಬ್ಲಿಷ್ ಮಾಡಿ ಎಲ್ಲ ರೆಡಿ ಆಗಿತ್ತು. ನಮ್ಮದು ಏನು ಮಾಡ್ತಾಯಿದ್ದೀರಿ ಸರ್, ಇವತ್ತು ಅನಲ್ಸ್ ಬಾಟ್ನಿಗೆ ಕಳಿಸ್ಬೇಕು ಅಂತ ಅದನ್ನು ಮ್ಯಾನುಸ್ಕ್ರಿಪ್ಟ್ ರೆಡಿ ಇದೆ. ಮ್ಯಾನುಸ್ಕ್ರಿಪ್ಟ್ ರೆಡಿಯಾಗಿ ಈವನ್ ಅದು ಏನು ಕ್ಲಾತ್ ಲೈನ್ಡ್ ಕವರ್ ಎಲ್ಲ ರೆಡಿ ಮಾಡಿ ಅಡ್ರೆಸ್ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗಬೇಕು. ಇದೊಂದು ಸ್ವಲ್ಪ ನೋಡ್ಬೋದು ಅದೇನು ಅಂತ. ಸರಿ, ನನಗೆ ಕೊಡಬೇಕೋ ಬೇಡೋ ಅಂತ ನಮ್ಮ ಗೈಡ್ಗೆ ಹೇಳಿರಲಿಲ್ಲ. ಆಮೇಲೆ ಸರಿ ಸರ್ ನೋಡಿಕೊಡಿ ಅಂತ ರಾತ್ರಿ ತಗೊಂಡೋಗಿ ಮಾರನೇ ದಿನ ಬಂದರೆ ಅದು ಕಂಪ್ಲೀಟ್ಲಿ ರೀಓರಿಯೆಂಟ್ ಮಾಡಿ ಅದನ್ನು ಅದಕ್ಕೊಂದು ಅನಾಲಜಿ, ನಮ್ಮ ವರ್ಕನ್ನು ಬೇರೆದ್ರ ಜೊತೆಗೆ ಅನಾಲೈಸಿಸ್ ಮಾಡಿ ಅದನ್ನು ಕಂಪ್ಯಾರಿಟಿವ್ ಇದನ್ನು ಕೊಟ್ಟು ಅದೊಂದು ಶೇಪ್ ಕೊಟ್ಟು. ಆ ಥರ ಇನ್ನೂ ಒಂದು ಪೇಪರ್, ಅದು ಅನಲ್ಸ್ ಅಪಾರ್ಟ್ಮೆಂಟ್ನಲ್ಲಿ 1981ರಲ್ಲಿ ಪಬ್ಲಿಷ್ ಆಯಿತು. ಅದು ಒಂದು ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಆಸ್ಟೋರಿಯಂ ಆಫ್ ಬನಾನ ಫ್ರಾವಿತ್ ದಿ ಓಸ್ಟ್ರೂಟ್ ಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಆಂಟಾನಿಜಿನಿ ಸ್ಟ್ರಕ್ಚರ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ದಿ ಆಸ್ಟೋರಿಯಂ ಆಫ್ ಬರನಫರ ಅಬ್ರಿವೇಟ ಅಂತ ಹೇಳಿ ಅದು ಒಂದು ಒಳ್ಳೆ ಪೇಪರ್ ಆಯಿತು. ಆಮೇಲೆ ಅದೇ ಥರ ಎಲ್ಲರ ಜೊತೆಗೇನು ಅವರು ಆನಂದ್ ಆ್ಯಂಥರ್ ಕಲ್ಚರ್ ಮೇಲೆ ಅಪ್ಲೈಡ್ ಪ್ಲಾಂಟ್ಸ್ ಬಗ್ಗೆ ಗೈಡ್ ಮಾಡ್ತಾಯಿದ್ರು. ಏಕಾಂತಪ್ಪ ಇತ್ತಿಂಗಿದ್ರು ಅನ್ನೋ ಗೊತ್ತಿರೋಣ ಕರೆಕ್ಟಾಗಿ. ಅರಸು ಮಾರ್ಫೋಜೆನಿಸಿಸ್ ಬಗ್ಗೆ ಗೈಡ್ ಮಾಡ್ತಿದ್ರು. ನಾಗೇಂದ್ರ ಪೊಡಾಸ್ಟಮೇಸಿ ಮೇಲೆ ವರ್ಕ್ ಮಾಡ್ತಾಯಿದ್ರು. ಅದ್ರ ಮೇಲೆ ಅವ್ರಿಗೊಂದು ರೀ ಓರಿಯೆಂಟ್ ಮಾಡ್ತಿದ್ರು. ಹಿರಿಯೋಕಾಲಾನ ಬಗ್ಗೆ ರಾಮಸ್ವಾಮಿಯವರು ವರ್ಕ್ ಮಾಡ್ತಾಯಿದ್ರು. ಅದ್ರದ್ದು ಎಂಬ್ರಿಯೋ ಜನದು ಪ್ಲಾಸ್ಟರ್ ಪ್ಯಾರಿಸ್ ಅಂತ ತಂದು ನೋಡಿರಿ, ಇದು ಎಂಬ್ರಿಯೋ ಹೆಂಗೆ ಜರ್ಮಿನೇಟ್ ಆಗುತ್ತಿದ್ದು, ಸೀಡ್ ಜರ್ಮಿನೇಟ್ ಆಗುವಾಗ ಏನು ಶೇಪ್ ಆಗುತ್ತೆ ಅಂತೆಲ್ಲ ಮಾಡಲ್ ಮಾಡ್ತಾಯಿದ್ರು. ಇಲ್ಲೊಂದು ಆವಾಗ ನಾವಿರುವಾಗ ಇಲ್ಲೊಂದು ರೆಫ್ರಿಜರೇಟರ್, ಅದ್ರ ಮೇಲೆ ಒಂದು ಮಾಡಿದ್ರು ಟೆಟ್ರಕೈ ಡೆಕೈಡ್ರ ಒಂದು ಸೆಲ್ಲು ಯಾವ ಥರ ಇರುತ್ತೆ ಅಂತ. ಆ ಥರ ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿದ್ದರು. ಅವರು ಎಲ್ಲ ನಮ್ಮನ್ನು ಗೈಡ್ ಮಾಡ್ತಿದ್ರು. ನಾವು ಅವ್ರ ಹತ್ರ ಯಾವಾಗಲೂ ಸರ್ ಇದೇ ಅಂದರೆ ಇದೇ ಅಂತೆಲ್ಲ ಕೇಳ್ತಾಯಿದ್ರು, ಎಲ್ಲ ಹೇಳ್ತಾಯಿದ್ರು. ನಾನು ಅವರು ಪ್ರಾಕ್ಟಿಕಲ್ ಕ್ಲಾಸ್ ತೊಗೊಳ್ತಿದ್ದು ಒಂದಷ್ಟು ಅನಾಟಮಿ ಪ್ರಾಕ್ಟಿಕಲ್ ಕ್ಲಾಸ್. ಶಿವಮೂರ್ತಿ ಅವ್ರ ಹತ್ರ ಏನು ಮಾಡೋದು, ಏನು ಮಾಡ್ತೀರಿ ಅಂತ ಕೇಳ್ತಿದ್ರು ನಮಗೆ. ಸರ್, ಇವತ್ತು ಪ್ಯಾರಂಕೈಮ ಮಾಡಬೇಕು, ಏನೇನು ಕೊಡ್ತೀರಿ, ಇದು ಇಲ್ಲ ಇದನ್ನು ತೊಗೊಂಬರ್ರಿ, ಈ ಪ್ಲಾಂಟ್ ತೊಗೊಂಬನ್ನಿ, ಗ್ರೀನ್ ಇದನ್ನು ತೊಗೊಂಬನ್ನಿ, ಟೊಮೆಟೊ ತನ್ನಿ, ಕ್ರೋಮೋಪ್ಲಾಸ್ ತೋರಿಸ್ಬೋದು, ಪೈನಸ್ ತನ್ನಿ, ಆರ್ಮ್ಡ್ ಪ್ಯಾರಂಕೈಮ ತೋರಿಸ್ಬೋದು, ಅದರಲ್ಲಿ ನಿಂಫಿಯ ತೊಗೊಂಬನ್ರಿ, ಇಲ್ಲಿ ಸ್ಟೆಲೇಟ್ ಪ್ಯಾರಂಕೈಮ ತೋರಿಸ್ಬೋದು, ಅಲ್ಲಿ ಪಾಮ್ದೊಂದು ಸೀಡ್ ತೊಗೊಂಬನ್ರಿ, ಅದರಲ್ಲಿ ಎಂಡೋಸ್ಪರ್ಮ್ ಇದೆ, ಎಂಡೋಸ್ಪರ್ಮ್ ಸೆಲ್ಸ್ ಪ್ಯಾರಂಕಮೆಟೊ ಸೆಲ್ಸು ಅದರಲ್ಲಿ ಹೆಂಗಿರುತ್ತೆ ಅಂತ ಹೇಳ್ತಾಯಿದ್ರು. ಆ ಥರ ಎಲ್ಲ ಗೈಡೆನ್ಸ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಅದನ್ನು ಅವೆಲ್ಲ ಪ್ಲಾಂಟ್ಸ್ಗಳು ತೊಗೊಂಬನ್ನಿ ಅಂತ ತರಿಸಿ ಅದನ್ನು ಮ್ಯಾಸರೇಟ್ ಮಾಡಿ ತೋರಿಸ್ತಾ ಕ್ಲಾಸ್ಗೆ ಹೋಗಿ ಡ್ಯಾಮ ಹುಡುಗರಿಗೆ ತೋರಿಸ್ತಾರೆ ಭಾಳ ಕ್ಲೀನಾಗಿ. ನಾವು ರಿಟೈರ್ ಆಗ ಮುಗಿಯುವಾಗವರೆಗೂ 2007ವರೆಗೂ ಪ್ರಾಕ್ಟಿಕಲ್ ಕ್ಲಾಸ್ ಅವ್ರು ಹೇಳಿದ ಇವನ್ನು ಪ್ರಾಕ್ಟಿಕಲ್ ಕ್ಲಾಸಿಗೆ ಕೊಡ್ತಾಯಿದ್ರು. ವುಡ್ ಮ್ಯಾಸರೇಷನ್, ಅದರಲ್ಲಿ ವೆಸಲ್ಸ್ ನೋಡ್ಬೇಕಂದ್ರೆ ಹೆಂಗಿರುತ್ತೆ ಅಂತ. ಮೈಕೇಲಿಯ ಚಂಪಕ ಮ್ಯಾಗ್ನೋಲಿಯಸ್ ಪ್ರಿಮಿಟಿವ್ ಫ್ಯಾಮಿಲಿ, ಅದರಲ್ಲಿ ವೆಸಲ್ಸ್ ಹೆಂಗಿರುತ್ತೆ ಅದನ್ನು ಮ್ಯಾಸರೇಟ್ ಮಾಡೋಕ್ಕೆ ಮ್ಯಾಸರೇಷನ್ ಫ್ಲೂಯಿಡ್ ಪ್ರಿಪೇರ್ ಮಾಡಿ ಅಂತ ಹೇಳ್ತು. ಕ್ರೋಮಿಕ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ಮಿಕ್ಸ್ಚರ್ ಎಲ್ಲ ಹಾಕಿ ಅದನ್ನು 1 or 2 hours ಓವನ್ನಲ್ಲಿಟ್ಟು ಅದನ್ನು ಮ್ಯಾಸರೇಟ್ ಮಾಡಿ ತೋರಿಸ್ತಾಯಿದ್ವಿ. ಮುಂಚೆ ಹಿಂದಿನ ದಿನ ಪ್ರಿಪೇರ್ ಆಗಿ 2-3 hours ಕ್ಲಾಸ್ಗೆ ಅವ್ರ ಜೊತೆಗೆ ಹೋಗಿ ಅಲ್ಲೇ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ವಿ. ಸೊ ಆ ಥರ ಮೇಷಗಳು, ಆ ಥರ ಸೈಂಟಿಸ್ಟ್ಗಳು ಸಿಗಲ್ಲ. ಎಫಿಡ್ರಾದಲ್ಲಿ ಫರಾಮಿನೇಟ್ ಅಪರ್ಚರ್ ಪ್ಲೇಟ್ ಇರೋದು, ಅದರಲ್ಲಿ ಸ್ಕ್ಲಾರಿಫರಮ್ ಅಪರ್ಚರ್ ಪ್ಲೇಟ್ ಮ್ಯಾಗ್ನೋಲಿಯಸಿನಲ್ಲಿರೋದು, ಅಥವಾ ನಮ್ಮ ತೇಗದ ಮರದಲ್ಲಿ ಹೈಲಿ ಕಂಡೆನ್ಸ್ಡ್ ಬ್ಯಾರಲ್ ಶೇಪ್ಡ್ ವೆಸಲ್ಸ್ ಇರೋದು, ಅವನ್ನೆಲ್ಲ ತೋರಿಸ್ಕೊಡ್ತಿದ್ರು ಪ್ರಾಕ್ಟಿಕಲ್ ಕ್ಲಾಸ್. ನಾನು ಅವ್ರ ಜೊತೆಗೆ ಅನಾಟಮಿ ಪ್ರಾಕ್ಟಿಕಲ್ಸ್ ಹೋಗ್ತಿದ್ದೆ. ಪ್ಯಾರಂಕೈಮ, ಸ್ಕ್ಲೇರಂಕೈಮ, ಸ್ಕ್ಲೇರಂಕೈಮ ಮಾಡಿ ಪ್ರಾಕ್ಟಿಕಲ್ಸ್ ಮಾಡಬೇಕು ಅಂದರೆ ಏನೇನು ಮಾಡ್ತೀರಿ, 50 examples ಮಾಡ್ತೀವಿ, ಅದು ಹೇಗೆ ಮಾಡ್ತೀರಿ ಅಂತ ಕೇಳ್ತಿದ್ರು. ಇಲ್ಲ, ಇದನ್ನು ನಾನು ತಗೊಂಡ್ಬಂದು ವುಡ್ ಕ್ರೋಮಿಕ್ ಆ್ಯಸಿಡ್ ಮಿಕ್ಸ್ಚರ್ನಲ್ಲಿ ಹಾಕಿ ಮ್ಯಾಸರೇಟ್ ಮಾಡಿ ದೆನ್ ತಗೊಂಡೋಗ್ಬೋದು, ಬಾಯಿಲ್ ಮಾಡಿ ದೆನ್ ವಿ ಹ್ಯಾವ್ ಟು ಟೇಕ್ ಟು ದಿ ಲ್ಯಾಬ್. ಅಲ್ಲಿ ಲ್ಯಾಬಲ್ಲಿ ಅವ್ರು ಸ್ಮಿಯರ್ ಮಾಡಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಿದ್ರು. ಸ್ಟೆಲೇಟ್ ಪ್ಯಾರಂಕೈಮ, ಪ್ಯಾರಂಕೈಮ ಆಗಲಿ, ಅಥವಾ ಸ್ಕ್ಲೀರೈಡ್ಸಿ ಬಂದರೆ ಈ ಮನೆಯಿಂದ ನಾಳೆ ಬಟಾಣಿ ಬೀಜ ತನ್ನಿರಿ, ಬಟಾಣಿ ಬೀಜ ನೆನೆ ಹಾಕ್ಕೊಂಡು ತರಬೇಕು,
ಸೊ ನೆನಕ್ಕೆ ತಂದರೆ ಅದು ಸಿಪ್ಪೆನಲ್ಲಿ ಮ್ಯಾಕ್ರೋಸ್ಕ್ಲೆರೈಡ್ಸ್ ಹೇಗಿರುತ್ತೆ ನೋಡಿರಿ, ಇದನ್ನು ಸ್ಟೈನ್ ಮಾಡಿ ತೋರಿಸಿ ಹುಡುಗರಿಗೆ. ಅದೇ ಥರ ಬೇರೆ ಬೇರೆ ಸೀಡ್ಸ್ಗಳು, ನಿಂಫಿಯಾ, ನಿಂಫಿಯಾ ಪಿಟಿಯಲ್ ಥರ ಅದು ಸ್ಟೆಲ್ಲೈಟ್ ಪ್ಯಾರಂಕಮ್ ಇದೆ, ಅದರಲ್ಲಿ ಸ್ಟೆಲ್ಲ ಇದು ಹೇರ್ಸ್ ಇದ್ದಾವೆ, ಸ್ಟೆಲ್ಲೈಟ್ ಹೇರ್ಸ್ ಇದ್ದಾವೆ, ಟ್ರೈಕೋಮ್ಸ್ ಇದ್ದಾವೆ, ಸ್ಕ್ಲೀರಂಕಮ್ ಇದೆ ಫೈಬರ್ ಲೈಕ್ ಹೌಸ್ ಕ್ಲೇ, ಅದನ್ನು ತೋರಿಸ್ಬೋದು. ಆಮೇಲೆ ಆಸ್ಟಿಯೋಸ್ಕ್ಲೀರೈಡ್ಸು, ಮ್ಯಾಕ್ರೋಸ್ಕ್ಲೀರೈಡ್ಸ್, ಈ ಸೀಬೆಕಾಯಿ ತೊಗೊಂಬಂದ್ರಿ, ಸೀಬೆಕಾಯಿ ತಂದು ಅದರೊಳಗಡೆ ನೀವು ತಿನ್ನುವಾಗ ಕರಕರ ಅಂತ ಸೌಂಡ್ ಬರುತ್ತಲ್ಲ, ಅದಟ್ ಈಸ್ ಡ್ಯೂ ಟು ದಿ ಬ್ರಾಕಿಸ್ಕ್ಲೀರೈಡ್ಸ್. ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಹೇಗಿದೆ ಅಂತ ತೋರಿಸ್ತೀವಿ. ಸೊ ಇದೇ ಥರ ಆಮೇಲೆ ಒಂದು ಬಲನಫರ ಇನ್ನೊಂದು ಪೇಪರ್ ಅವ್ರ ಜೊತೆಗೆ ನಾನು ಪಬ್ಲಿಷ್ ಮಾಡಿದೆ ಅನಲ್ಸ್ ಬಾಟ್ನಲ್ಲಿ. ಅದರಲ್ಲಿ ಇನ್ಫ್ಲಾರಸೆನ್ಸ್ ಡೆವಲಪ್ಮೆಂಟು ಇಟ್ ಡೆವಲಪ್ಸ್ ಇನ್ ದಿ ಅಸ್ಟೋರಿಯಂ. ಅದು ಡೆವಲಪ್ಮೆಂಟ್ ಬೇರೆ ಎಲ್ಲ ಹೂಗಳ ರಚನೆ ಅಥವಾ ಇನ್ಫ್ಲಾರಸೆನ್ಸ್ ಹೂಗಳ ಸಮೂಹ ಬರೋದೇ ಬೇರೆ ಥರ. ಲೀಫ್ ಆಗಲಿ ಮೇಲೆ ಸ್ಟೆಮ್ಮಲ್ಲಿ ಲೀಫ್ ಆಗಲಿ ಟ್ರೈಕೋಮ್ಸ್ ಆಗಲಿ ಇವೆಲ್ಲ ಎಕ್ಸೋಜನಸ್ ಇನ್ ಆರಿಜನ್. ಇಲ್ಲಿ ಇದರಲ್ಲಿ ನಮ್ದು ಇನ್ಫ್ಲಾರಸೆನ್ಸ್ ಎಂಡೋಜನಸ್ ಇತ್ತು. ರೀ ಇಲ್ಲಿ ಸೈಜೋಜನಸ್ ಕ್ಯಾವಿಟಿ ಇದೆ ನೋಡಿರಿ, ಇಲ್ಲಿ ಲೈಸಿಜನಸ್ ಕ್ಯಾವಿಟಿ ಫಾರ್ಮ್ ಆಗಿದೆ, ಹೊರಗಡೆ ಇದು ಬರ್ತಾ ಇದೆ, ಇದು ಎಂಡೋಜನಸ್ ಕಂಡ್ರಿ. ನಾವು ಎಕ್ಸೋಜನಸ್ ಅಂತ ಅಂದ್ಕೊಂಡ್ರೆ ಇಲ್ಲ ಅದು ಎಂಡೋಜನಸ್ ಅಂತ. ನಾವು ನೋಡಿದ ಆ್ಯಂಗಲ್ಲೇ ಬೇರೆ, ಅವ್ರು ನೋಡ್ತಿದ್ದ ಆ್ಯಂಗಲ್ಲೇ ಬೇರೆ. ಸೊ ನಮಗೊಂದು ಸ್ಫೂರ್ತಿಯಾಗಿದ್ದರು. ಒಳ್ಳೆಯ ಒಳ್ಳೆ ರಿಸರ್ಚ್ ಪಬ್ಲಿಕೇಷನ್ಸು ಅವ್ರ ಜೊತೆಗೆ ನಾನು ಪಬ್ಲಿಷ್ ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು. ಇದೇ ಥರ ಅವ್ರ ಜೊತೆಗಿದ್ದಾಗ ನಾವು ತುಂಬ ಕಲ್ತ್ಕೊಂಡ್ವಿ. ಬಾಟ್ನಿಯನ್ನು ಅವರೆಲ್ಲ ಅರ್ಧ ಕುಡಿದ್ಬಿಟ್ಟಿದ್ರು. ಯಾವ ಟಾಪಿಕ್ ಹೇಳಿದ್ರು ನೀವು ರೂಟ್ ಸ್ಟೆಮ್ ಟ್ರಾನ್ಸಿಷನ್ ಅದು ಹೆಂಗೆ ಡೆಮಾನ್ಸ್ಟ್ರೇಟ್ ಮಾಡೋದು, ಹೆಂಗೆ ನೋಡೋದು ಅಂತ. ಅಲ್ಲಿ ಪುಸ್ತಕದಲ್ಲಿ ಇದ್ದಿದ್ದಕ್ಕೂ ಎಂಟೈರ್ಲಿ ಡಿಫರೆಂಟ್. ಪಬ್ಲಿಷ್ಡ್ ಪೇಪರ್ಸ್, ಪಬ್ಲಿಷ್ಡ್ ಒಪಿನಿಯನ್ ಇದ್ದದ್ದನ್ನು ಇಲ್ಲ ರೀ ಇದು ಈ ಆ್ಯಂಗಲ್ನಲ್ಲಿ ನೋಡಬೇಕು, ಅಲ್ಲಿ ವ್ಯಾಸ್ಕುಲರ್ ಬಂಡ್ಸ್ ರೂಟ್ನಲ್ಲಿ ಇದ್ದಿದ್ದು ಸ್ಟೆಮ್ಮಲ್ಲಿ ಎಕ್ಸ್ ಆರ್ಕ್ ಆಗಿದ್ದು ಎಂಡ್ ಆರ್ಕ್ ಆಗೋದಿಲ್ಲ, ರಿವರ್ಸ್ ಆಗೋದಿಲ್ಲ, ಟರ್ನ್ ಆಗೋದಿಲ್ಲ, ಅಲ್ಲಿ ಏನೋ ಪ್ಯಾರಂಕೈಮ ಇದ್ದೇನ ಒರಿಜಿನಲ್ ಪ್ಯಾರಂಕೈಮ ಮೆಟಮಾರ್ಫೋಸ್ ದೆಮ್ಸೆಲ್ಸ್ ಇಂಟು ಟ್ರೇಕಿರಿ ಸೆಲ್ಸ್ ಅಂಡ್ ದಿ ಫ್ಲೋಯಮ್ ಸೆಲ್ಸ್ ಆಗುತ್ತೆ ನೋಡಿರಿ ಅಂತ ಹೇಳಿಬಿಟ್ಟು ಸ್ಲೈಡ್ಸ್ ಮಾಡಿ ಎಲ್ಲ ತೋರಿಸ್ತಿದ್ರು. ಇಲ್ಲೊಂದು ಟಿಶ್ಯೂ ಕಲ್ಚರ್ ಲ್ಯಾಬ್ ಇತ್ತು ನಮ್ಮದಿಲ್ಲಿ, ಇಲ್ಲಿ ಕಲ್ಚರ್ ರೂಮ್ ಇತ್ತು ಅವಾಗ. ಈ ಟಿಶ್ಯೂ ಕಲ್ಚರ್ ಲ್ಯಾಬ್ನಲ್ಲಿ ಮಾರ್ಫೋಜೆನಿಸಿಸ್ ಅರಸು ಜೊತೆಗೆ ಆಲ್ವಣ ಬೀಜ ನೋಡಿದ್ರಿ ಏನು ರೀ, ಹೆರಿತ್ರೇನು ಹೌದು ಸರ್, ಅದನ್ನು ತಗೊಂಬಂದ್ರಿ, ಅದನ್ನು ಜರ್ಮಿನೇಟ್ ಮಾಡಿ ಅದರ ರೂಟನ್ನು ಕಲ್ಚರ್ ರೂಮ್ನಲ್ಲಿ ಏನು ಹೇಳ್ತೀರಿ ನೀವು ಏಸೆಪ್ಟಿಕ್ ಕಂಡೀಷನಲ್ಲಿ ಒಂದು ನೀಡ್ಲು ಅವರೇ ಪ್ರಿಪೇರ್ ಮಾಡಿಸಿದ್ರು. ಆನಂದು ಮತ್ತು ಕಾರಂತ್ರವ್ರಿಗೆ ಹೋಗಿ ರೀ ಅದನ್ನು ಅದು ತೇಗದ ಮರದ ಕಡ್ಡಿಗಳನ್ನು ಹಚ್ಕೊಂಬರ್ರಿ ಅಂತ. ಇಷ್ಟುದ್ದ ಒಂದು 6 ಇಂಚಿನ ಇವನ್ನ ಕಾರ್ಪೆಂಟರ್ ಹತ್ರ ಹೋಗಿ ನೀಡ್ಲಸ್ಗಳು ಮಾಡಿಸ್ಕೊಂಡು ಅದಕ್ಕನ್ನು ಸ್ಲಿಟ್ ಮಾಡಿ 7 o'clock ಬ್ಲೇಡ್ಗಳನ್ನು ಅದರೊಳಗಡೆ ಹಾಕಿ ಅಡೆಸಿವೆ ತರಿಸಿ, ಯಾವುದು ಅಡೆಸಿವೆ ಎರಾಲ್ಡೆಟ್ ಅದಕ್ಕೆ ಫಿಕ್ಸ್ ಮಾಡಿ ಅದರಲ್ಲಿ ಇನಾಕ್ಯುಲೇಷನ್ ಚೇಂಬರಲ್ಲಿ ರೂಟ್ ಟಿಪ್ಪನ್ನು ಕಟ್ ಮಾಡಿದರೆ ಕಲ್ಚರ್ ರೂಮ್ನಲ್ಲಿ ಇಟ್ಟರೆ 3-4 ದಿನದಲ್ಲಿ ಒಂದಿದ್ದು 2 ಆಗುತ್ತೆ. ರೂಟ್ ಮೆರಿಸ್ಟಮ್ ಹೆಂಗೆ ಡಿವೈಡ್ ಆಗುತ್ತೆ ನೋಡಿರಿ, ಇಲ್ಲಿ ಒಂದು ರೂಟ್ ಇದ್ದರೆ 2 ತರಿಸ್ಬೋದು. ಅದನ್ನು ಮಾರ್ಫೋಜೆನಿಸ್ ಅರ್ಧ ಜೊತೆಗೆ ಪ್ರಾಕ್ಟಿಕಲ್ಸ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ರು. ಹಾಗೆ ಏನು ಆಸ್ಪೆಕ್ಟ್ ತೊಗೊಂಡ್ರು ಅವ್ರದ್ದು ನೋಡ್ತಿದ್ದ ದೃಷ್ಟಿನೇ ಆ್ಯಂಗಲ್ಲೇ ಬೇರೆ, ಕೋಣನೇ ಬೇರೆ. ನಾವು ಈ ಥರ ಇಲ್ಲ ರೀ ಅದು ಈ ಥರ ಇದೆ ನೋಡಿರಿ ಅಂತ ಆ ಥರ ನಮಗೆ ತುಂಬ ಬಾಟ್ನಿನಲ್ಲಿ ಅವರು ಬ್ರಹ್ಮ ಎಲ್ಲ ತಿಳ್ಕೊ ಕರೆದು ಕುಡಿದ್ಬಿಡ್ತಾರೆ ಬಾಟ್ನಿನಲ್ಲಿ. ಅವರು ನೋಡ್ತಿದ್ದ ಕೋನನೇ ದೃಷ್ಟಿನೇ ಬೇರೆ. ಅದಕ್ಕೆ ಒಂದು ರೀಓರಿ, ನಾವು ಹೇಳ್ತಿದ್ದಂದು ಇಲ್ಲ ರೀ ಇದು ಈ ಥರ ಇದೆ ನೋಡಿರಿ ಅಂತ ಹೇಳಿಬಿಟ್ಟು ಅದನ್ನು ರೀಓರಿಯಂಟ್ ಮಾಡಿ ಹೇಳ್ಕೊಡ್ತಿದ್ರು ನಮಗೆ. ತುಂಬ ನಮಗೆ ಅವ್ರು ಇದ್ದದ್ದು, ನಾವು ಇವತ್ತು ನಾವು ಪ್ರಾಕ್ಟಿಕಲ್ಸಲ್ಲಿ ಎಮ್ ಎಸ್ ಸಿ ಈಗೂ ಟೀಚ್ ಮಾಡ್ತಾರೆ ರಿಟೈರ್ ಆದಮೇಲೆ ಯುವರಾಜಸ್ ಕಾಲೇಜಲ್ಲಿ. ಅವರು ಹೇಳ್ಕೊಟ್ಟದ್ದು ದಾರಿನಲ್ಲೇ ಹೋಗ್ತಿದ್ಲು. ಅವರು ವರ್ಕ್ ಮಾಡಿದ್ದನ್ನು ಎಲ್ಲ ಪ್ರತಿ ಅನಾಟಮಿನಲ್ಲಿ, ಎಂಬ್ರಿಯಾಲಜಿನಲ್ಲಿ ಅಥವಾ ಟ್ಯಾಕ್ಸಾನಮಿನಲ್ಲಿ ಅವರು ಹೇಳಿದ ಎಕ್ಸಾಂಪಲ್ಸ್ಗಳನ್ನು ಸೈಟ್ ಮಾಡಿ, ಅವ್ರು ಮಾಡಿದ ವರ್ಕನ್ನು ಸೈಟ್ ಮಾಡಿ ಎಕ್ಸಾಂಪಲ್ಸ್ ಶೈಜಾಂಡ್ರ ಫಾರ್ ಎಂಥದ್ದು ಶೈಜಾಂಡ್ರ ಚೈನೆನ್ಸಿಸ್ನಲ್ಲಿ ಔಟ್ ಸೈಡ್ ದಿ ಫ್ಯಾಮಿಲಿ ಏನೋ ತೀರ ಒನಾಗ್ರೇಸಿ 4 nucleate ಎಂಬ್ರಿಯೋಸ್ ಹಾಕಿದ ದ ಓನ್ಲಿ ಎಕ್ಸಾಂಪಲ್. ಅದನ್ನು ಅವ್ರದ್ದು ಇದು ಎಲ್ಲ ಪುಸ್ತಕದಲ್ಲಿ ಇದಾಗಿದೆ, ಸೈಟ್ ಮಾಡಿದ್ದಾರೆ ಅವರು ಅದು ಮಾಡಿದ್ದು ವರ್ಕನ್ನು ಆ ಥರ. ಆಮೇಲೆ ಬೈಸ್ಪೋರಿಕ್ ಎಂಬ್ರಿಯೋಸ್ ಹಾಕ್ನಲ್ಲಿ 4 nucleate ಇದೆ ಅಂತಂದೇಳಿ ಶೈಜಾಂಡ್ರ ಚೈನೆನ್ಸಿಸಲ್ಲೇ ಇನ್ನು ಅನದರ್ ಹೋಗಿಲ್ಲಿ ಅದರಲ್ಲಿ ಬೈಸ್ಪೋರಿಕ್ ಎಂಬ್ರಿಯೋಸ್ ಹಾಕಿದೆ ಅಂತ ತೋರಿಸ್ಕೊಡ್ತಿದ್ರು. ಆಮೇಲೆ ಹಾಗಾಗಿನೇ ಅವರು ಪಬ್ಲಿಷ್ ಮಾಡಿದ ರಿಸಲ್ಟ್ಸನ್ನು ಪೇಪರ್ಸ್ಗಳನ್ನು ನಾನು ಮಾತನಾಡ ಹೇಳ್ಕೊಡ್ತಿದ್ರು, ಇಲ್ಲಿ ಹೇಳ್ತಿದ್ರು ತಮಾಷೆಯಾಗಿ ಹೇಳ್ಕೊಡ್ತಿದ್ರು. ಯಾವುದದು ಬಂದೆ ಆನ್ ದಿ ಪ್ರೆಸ್ಯೂಮ್ಡ್ ಆನ್ಸೆಸ್ಟ್ರಿ ಆಫ್ ದಿ ಏಂಜಿಯೋಸ್ಪರ್ಮ್ ಎಂಬ್ರಿಯೋಸ್ ಆಕ್ ಅನ್ನೋದು ಈ ಹ್ಯಾಸ್ ಪಬ್ಲಿಷ್ಡ್ ಇನ್ ಫೈಟೋಮಾರ್ಫಾಲಜಿ. ಫೈಟೋಮಾರ್ಫಾಲಜಿ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಬಾಟನಿ ಎಡಿಟರ್ ವಾಸ್ ಪಂಚನನ್ ಮಹೇಶ್ವರಿ. ಪಂಚನನ್ ಮಹೇಶ್ವರಿ ಆ್ಯಂಡ್ ವಿಮಲಾ ವಾಸಿಲ್ 1960s ದೇ ರೋಟ್ ಮೋನೋಗ್ರಾಫ್ ಆನ್ ನೀಟಮ್. ಅದರಲ್ಲಿ ನೀಟಮ್ ಈಸ್ ಕನ್ಸಿಡರ್ಡ್ ಬಿ ಎನ್ ಆನ್ಸೆಸ್ಟರ್ ಆಫ್ ಏಂಜಿಯೋಸ್ಪರ್ಮ್ಸ್. ಏಂಜಿಯೋಸ್ಪರ್ಮ್ಸ್ನ ಅದು ಮೂಲ ಅಲ್ಲಿಂದಲೇ ಬಂದಿರೋದು ಏಂಜಿಯೋಸ್ಪರ್ಮ್ಸು, ನೀಟಮ್ನಿಂದ ಬಂದಿದೆ ಅಂತ ಅವ್ರದ್ದೊಂದು ವ್ಯೂ. ಥಿಯರಿ ಆಫ್ ಈಕ್ವಲೆನ್ಸ್ ಅಂದರೆ ನೀಟಮ್ ಎಸ್ ಅಟೈಂಡ್ ಈಕ್ವಲೆನ್ಸ್ ಆಲ್ ದಿ ಸೆಲ್ಸ್ ಎನಿ ಸೆಲ್ ಇನ್ ದಿ ಫಿಮೇಲ್ ಗ್ಯಾಮೆಟೋಫೈಟ್ ಆಫ್ ನೀಟಮ್ ಈಸ್ ಕ್ಯಾನ್ ಫಂಕ್ಷನ್ ಎಸ್ ಎ ಗೇಮಿ ಇಂಟನ್.
ಇಟ್ ಆಸ್ ಅಟೈನ್ ದಿ ಈಕ್ವಿಲೆನ್ಸ್ ಆ್ಯಂಡ್ ಇಟ್ ಈಸ್ ದಿ ಆನ್ಸೆಸ್ಟರ್ ದಿ ಎಂಜಿಯೋಸ್ಪರ್ಮ್ಸ್ ಅಂತ ವಿಮಲ ಯಾರು ಮಾನೋಗ್ರಾಫ್ ಬರೆದಿದ್ರು, ಯಾರು ಮಹೇಶ್ವರಿ ಮತ್ತು ವಿಮಲವಾಸಿ 1960s. ಅದನ್ನು ಕಂಪ್ಲೀಟಾಗಿ ಅವ್ರ ಜರ್ನಲ್ನಲ್ಲೇ ಫೈಟೋಮಾರ್ಫಾಲಜಿನಲ್ಲಿ ಹಿ ಹ್ಯಾಸ್ ಪಬ್ಲಿಷ್ಡ್ ರಿಸರ್ಚ್ ಪೇಪರ್ ವೇರ್ ಇನ್ ನೀಟಮ್ ಉಲಾ ಆ್ಯಂಡ್ ನೀಟಮ್ ನೆಮಾನ್ ವೇರ್ ಇನ್ ದಿ ಗ್ಯಾಮೆಟಫೈಟ್ ಡೆವಲಪ್ಮೆಂಟ್ ಎಂಬ್ರಿಯೋ ಡೆವಲಪ್ಮೆಂಟ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದಟ್ ಆಫ್ ವಾಟ್ ಪಂಚನನ್ ಮಹೇಶ್ವರಿ ಆ್ಯಂಡ್ ವಿಮಲ ವಾಸಿಲ್ ಹ್ಯಾಸ್ ಪಬ್ಲಿಷ್ಡ್ ಅವ್ರ ಜರ್ನಲ್ನಲ್ಲಿ. ಫಾರ್ ದಟ್ ಫೈಟೋಮಾರ್ಫಾಲಜಿ ಎಡಿಟರ್ ಇಸ್ ಪಿ ಮಹೇಶ್ವರಿ. ಪಿ ಮಹೇಶ್ವರಿ ಅನ್ನ ವ್ಯೂಯನ್ನು ಈ ಹಸ್ ಕಂಪ್ಲೀಟ್ಲಿ ಡಿಸ್ಪ್ರೂವ್ಡ್ ಥಿಯರಿ ಆಫ್ ಇಕ್ವಲ್ ಇವರು ಸ್ವಾಮಿಯವರು ಅವ್ರ ಜರ್ನಲನ್ನೇ ಪಬ್ಲಿಷ್ ಮಾಡ್ತಾರೆ ಅವರೇ. ಯಾರು ಪಂಚನನ್ ಮಹೇಶ್ವರಿ ಇಸ್ ದ ಎಡಿಟರ್, ಈ ಹಸ್ ಟು ಅಕ್ಸೆಪ್ಟ್ ದಿ ರಿಯಲ್ ಫ್ಯಾಕ್ಟ್. ಪ್ರೊಫೆಸರ್ ಸ್ವಾಮಿಯವರು ಆ ಥರ ಒಂದು ಯಾವುದೇ ನೋಡಿದ್ರೆ ಒಂದು ಒರಿಜಿನಲ್ ಥಿಂಕಿಂಗ್ ಎಲ್ಲ ಇತ್ತು ಅವ್ರಿಗೆ, ಆ ಥಿಯರಿ ಆಫ್ ಇಕ್ವಲೆನ್ಸನ್ನು ಡಿಸ್ಪ್ರೂವ್ ಮಾಡಿಬಿಡ್ತಾರೆ. ಆಮೇಲೆ ಅದು ಆರ್ಕಿಕೋನಿಯಲ್ ಡಿಸಪಿಯರೆನ್ಸ್ ಥಿಯರಿ ಬಟ್ಟಾಗ್ಲಿಯ ಅದು ಹೇಗೆ ಏನು ರೀ, ಅದು ಮ್ಯಾಜಿಕ್ ಈಸ್ ಇಟ್ ಅ ಮ್ಯಾಜಿಕ್ ವ್ಯಾಂಡ್ ದಟ್ ಸಡನ್ಲಿ ದಟ್ ಆರ್ಕಿಕೋನಿಯ ಡಿಸಪಿಯರ್ ಅಂಡ್ ಕಮ್ ಟು ದಿ ಏಂಜಲ್ಸ್ ಫಾರ್ಮ್ಸ್ ಅಂತ ಹೇಳಿ ತಮಾಷೆ ಮಾಡ್ತಿದ್ರು. ಅದನ್ನು ಪೇಪರ್ ಪಬ್ಲಿಷ್ ಮಾಡಿದ್ರು ಅದು, ಅದೇ ಅಗೈನ್ ಇನ್ ದಿ ಸೇಮ್ ಜರ್ನಲ್ ಫೈಟೋಮಾರ್ಫಾಲಜಿನಲ್ಲಿ. ಆಮೇಲೆ ತಮಾಷೆಯಾಗಿ ಹೇಳ್ತಿರ್ಕಾರೆ, ನೋಡ್ರಿ ಪಂಚನನ್ ಮಹೇಶ್ವರಿಗೆ ಅವ್ರು ಇರುವೆ ಬಿಟ್ಬಿಟ್ಟೆ ಅವ್ರ ಮೈನ ಮೈನಲ್ಲ ಈ ಥರ ಇರುವೆ ಬಿಟ್ಟರೆ ಇಲ್ಲ ಕಡಿತವಲ್ಲ ಕರ್ಕ ಅದೇ ಈ ಥರ. ಇಲ್ಲಿ ಇಲ್ಲಿಂದ ಬೆಳಗ್ಗೆ ನಾವು 11 ಗಂಟೆ ಅಷ್ಟೊತ್ತಿಗೆ ಒಂದ್ಸರಿ ಟೀ ಮಾಡಿ ಅಂತ ಹೇಳ್ತಿದ್ರು, ಟೀ ಕುಡಿಯೋಣ ಅಂತ ಲೆಮನ್ ಟೀ ಕುಡಿಯೋರು ಅವರು. ಆಮೇಲೆ ಯಾವುದದು ಸಿಗಾರ್ ಸೇರ್ತಿದ್ರು ಅವರು, ಚುಟ್ ಇದನ್ನೆಲ್ಲ ತಂದುಬಿಟ್ಟು ಯಾವುದೋ ಒಂದು ಟೊಬ್ಯಾಕೋ ಯಾವ್ದು ಸಿಗರೇಟ್ ತಂದುಬಿಟ್ಟು ಅವರು ಪೈಪ್ನೆಲ್ಲ ಹಾಕಿ ಇಷ್ಟು ಪೈಪ್ ಸೇರ್ತಾ ಇದ್ರು. ಯಾವುದದು ಚಾರ್ಮಿನಾರ್ ಅಲ್ಲ ಇನ್ನೊಂದು ಸಿಗರೇಟ್ ಪ್ಯಾಕ್ ಎಲ್ಲೋ ಇರ್ತದೆ ಅದು ಐ ಟಿ ಸಿ ಇದು ವಿಲ್ಸ್ ಅಲ್ಲ ಐ ಟಿ ಸಿ ಇನ್ನೊಂದು ಬರ್ತಿತ್ತು ಇಲ್ಲ ಅದ್ರಲ್ಲಿ ಬೇಡ 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 ನನಗೆ ಗೊತ್ತಿಲ್ಲ ಮರ್ತಾಯ್ತದ ಅದನ್ನು ಇದರೊಳಗಡೆ ತುಂಬಿಟ್ಟು ಸೇರ್ತಿದ್ರು. ರೀ ನಿಮ್ಗೆ ಗೊತ್ತೇನು ರೀ ಸಾಕ್ಷಾತ್ಕಾರ ಅದೇ ಹಾದಿಯಲ್ಲಿ ಓದಿದ್ರೇನು ರೀ ಇದನ್ನು ಅಂತಂದು ಹ್ಯಾಲುಸಿನೋಜೆನ್ಸ್. ಆಮೇಲೆ ಹಾಂ ಗೋಲ್ಡ್ ಫ್ಲೇ ರೈಟ್ ಹೌದೌದು ಸಾಕ್ಷಾತ್ಕಾರದ ಹಾದಿಯಲ್ಲಿ ಅದ್ರ ಬಗ್ಗೆ ಅವರು ಮೇ ಬಿ ಗಾಂಜಾ ಎಲ್ಲ ಯಾವಾಗ ಅವ್ರು ಬೇಕಿದ್ದಾಗ ಸೇದಿ ಅಭ್ಯಾಸ ಇದೆ ಅವರಿಗೆ. ರೀ ಆಲೋಚನೆಜನ್ ಆಲೋಚನೆಜನಕ್ಕೆ ಎಫೆಕ್ಟ್ ಇದೆ ಇದರಲ್ಲಿ ಸಾಕ್ಷಾತ್ಕಾರ ಸಿಗುತ್ತೆ ರೀ ಇದು ಸೇದಬೇಕು ರೀ ಅಂತ ಹೇಳ್ತಿದ್ರು. ಅದನ್ನು ಯಾಕೆ ನನಗೆ ಮಾತ್ರ ಹೇಳ್ತಿದ್ರು ಅಂದರೆ ನಾನು ಸಿಗರೇಟ್ ಸೇದಿದ್ದೆ ಅವಾಗ ಇನ್ನು ಬೇಬಿ ಬಂದು ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಾಗ ನಾನು ಸಿಗರೇಟ್ ಸ್ಮೆಲ್ ಸೇದಿರೋದು ಬಂದಿರುತ್ತೆ ಓ ಶಿವಮೂರ್ತಿನೇ ಸಿಗರೇಟ್ ಸೇರ್ತಾನೆ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಆಮೇಲೆ ರೀ ಅಲ್ಲೆಲ್ಲ ಹೋಗ್ಬೇಡ್ರಿ ಗಾಂಜಾ ಎಲ್ಲ ತರೋಕ್ಕೆಲ್ಲ ಓದ್ಬೇಡಿ ಇಲ್ಲೇ ಮಾಡ್ಕೋಬೋದು ನೀವು ರಸಬಾಳೆಹಣ್ಣು ಗೊತ್ತೇನು ರೀ ಅಂತ ಹೌದು ಅದನ್ನು ಸಿಪ್ಪೆ ತಂದು ನೆರಳಲ್ಲಿ 8 ದಿನ ಒಣಗಿಸ್ರಿ ನೆರಳಲ್ಲಿ ಒಣಗಿಸ್ಬೇಕು ಡ್ರೈ ಆಗಿ ನಾನು ಪುಡಿ ಮಾಡಿಬಿಟ್ಟು ಸಿಗರೇಟ್ ಥರ ಸೇದ್ರಿ ಯು ಗೆಟ್ ದಿ ಸೇಮ್ ಎಫೆಕ್ಟ್ ಆಫ್ ಇದು ಕಿಕ್ ಸಿಗುತ್ತೆ ಅಂತ. ರಸಬಾಳೆ ಹಾಂ ರಸಬಾಳೆಹಣ್ಣಿನ ಸಿಪ್ಪೆಯನ್ನು ಹಣ್ಣಾದ್ರು ರೈಪ್ ಆ್ಯಂಡ್ ಫ್ರೂಟ್ ಅಂತ ತಗೊಂಡು ಸಿಪ್ಪೆಯನ್ನು ಸುರಿದು ಸಿಪ್ಪೆಯನ್ನು ಒಣಗಿಸ್ಬೇಕು ಇಲ್ಲಿ ಡ್ರೈ ಬಿಸಿಲಿನಲ್ಲಲ್ಲ ನೆರಳನ್ನು ಒಣಗಿಸ್ಬೇಕು 7-8 ದಿನ ಒಣಗಿಸಿದ್ರೆ ಅದನ್ನು ಪುಡಿ ಮಾಡಿ ಸೇದಿದರೆ ಯು ಗೆಟ್ ದಿ ಸೇಮ್ ಎಫೆಕ್ಟ್ ಆಫ್ ಗಾಂಜಾ. ಅದಿಲ್ಲಿ ಹೇಳ್ತಿದ್ರು ನಮಗೆಲ್ಲ ತಮಾಷೆ ಮಾಡ್ತಿದ್ರು ಬೇಡ ಇಲ್ಲ ಮಾಡಲಿಲ್ಲ ಮಾಡಲಿಲ್ಲ ಬಟ್ ಹೇಳ್ತಿರ್ತೇನೆ ಹಾಗಾಗಿ ಅದು ಹಾಂ ಹೇಳಿದ್ದಾನೆ ಪಾಠ ಮಾಡುವಾಗ ಒಂದು ಸರಿ ಬಂದಾಗ ಸ್ವಾಮಿಯವ್ರ ಬಗ್ಗೆ ನಾವು ಯೂಶ್ವಲ್ ಪ್ರತಿ ಕ್ಲಾಸಲ್ಲಿ ಎಂಬ್ರಿಯಾಲಜಿ ರಿಪ್ರೊಡಕ್ಟಿವಾಲಜಿ ಕ್ಲಾಸ್ ಮಾಡುವಾಗ ಒಂದಲ್ಲ ಒಂದು ಇದರಲ್ಲಿ ಅವ್ರದ್ದು ಹೆಸರು ಬರುತ್ತೆ ಎಂಬ್ರಿಯೋಸ್ಯಾಕ್ ಡೆವಲಪ್ಮೆಂಟಲ್ಲೋ ಅಥವಾ ಅನಾಟಮಿನಲ್ಲಿ ಏನೋ ಬಂದು ಬಾಟ್ನಿ ಪಾಠ ಮಾಡುವಾಗ ಸ್ವಾಮಿಯವ್ರನ್ನ ಬಿಟ್ಟು ಪ್ರತಿದಿನ ಒಂದು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಳ್ತೀವಿ ಅದನ್ನು ಮಾದರಿ ಇದನ್ನು ನನಗಂತೂ ಆಗಲ್ಲ ನಾನು ಅಷ್ಟೊಂದು ಅಸೋಸಿಯೇಟ್ ಆಗಿದ್ದೇನೆ ಅವ್ರ ಜೊತೆ ಇದ್ವಿ ಎಲ್ಲ ಸುಮಾರು ಅವರು ವರ್ಕ್ ಮಾಡಿರೋದೆಲ್ಲ ಗೊತ್ತಿದೆ. ಕಂಡುಪ್ಲಿಕೇಟ್ ಕಾರ್ಪೆಲ್ ಕಾರ್ಪೆಲ್ ಮಾರ್ಫಾಲಜಿ ಹೇಳುವಾಗ ನೀವು 1790s ಯಾರು ಹ್ಯಾನ್ಸ್ಟೀನ್ ಅಲ್ಲ ಜರ್ಮನ್ ಫಿಲಾಸಫರ್ ಗಾಯ್ತೆ ಅವರು ಈ ಹ್ಯಾಸ್ ಬೈ ಅಬ್ಸರ್ವಿಂಗ್ ದಿ ನೇಟಿವ್ ಫ್ಲೋರ್ ಆಫ್ ಜರ್ಮನಿ ಈ ಹ್ಯಾಸ್ ಪ್ರಪೋಸ್ಡ್ ಥಿಯರಿ ದಟ್ ಥಿಯರಿ ಸ್ಟಿಲ್ ಹೋಲ್ಡ್ಸ್ ಗುಡ್ ಸ್ಟಿಲ್ ವ್ಯಾಲಿಡ್. ಅದು ಕ್ಲಾಸಿಕಲ್ ಕಾನ್ಸೆಪ್ಟ್ ದಿ ಫ್ಲವರ್ ಫ್ಲವರ್ ಇಸ್ ಅ ಮಾಡಿಫೈಡ್ ಶೂಟ್ ಆ್ಯಂಡ್ ದಿ ಕಾರ್ಪೆಲ್ ರಿಲೀವ್ ಸೆಪಲ್ಸ್ ಪೆಟಲ್ಸ್ ಸ್ಟೇಮನ್ಸ್ ಆ್ಯಂಡ್ ದಿ ಕಾರ್ಪೆಲ್ಸ್ ಆರ್ ಮಾರ್ಫಾಲಜಿಕಲಿ ಈಕ್ವಲೆಂಟ್ ಟು ಲೀವ್ಸ್ ಅಂತ ಒಂದು ಥಿಯರಿ ಇದೆ. ಅದು ದಟ್ ಈಸ್ ದಿಸ್ ಹ್ಯಾಸ್ ಬೀನ್ ಸಪೋರ್ಟೆಡ್ ಫ್ರಮ್ ಎವಿಡೆನ್ಸಸ್ ಫ್ರಮ್ ಆಲ್ ಆ್ಯಂಗಲ್ಸ್ ಫ್ರಮ್ ಮೆನಿ ಫೀಲ್ಡ್ಸ್ ಆಫ್ ಬಾಟನಿ. ಇದಕ್ಕೆ ಒಂದು ಅನದರ್ ಆಲ್ಟರ್ನೇಟ್ ಥಿಯರಿ ಹ್ಯಾಸ್ ಪ್ರಪೋಸ್ಡ್ ಕಂಡುಪ್ಲಿಕೇಟ್ ಕಾರ್ಪೆಲ್ ಥಿಯರಿ. ಇದನ್ನು ನಾವು ಕ್ಲಾಸಲ್ಲಿ ಹೇಳ್ತಿರುವಾಗ ಸ್ವಾಮಿಯವರು ಹೇಳ್ತೀವಿ ನೆನಪು ಮಾಡ್ಕೊಂತೀವಿ ಕಂಡುಪ್ಲಿಕೇಟ್ ಕಾರ್ಪೆಲ್ ಕಾನ್ಸೆಪ್ಟ್ ಇನ್ ಪ್ರಿಮಿಟಿವ್ ಆಂಜಿಯೋಸ್ಪರ್ಮ್ಸಲ್ಲಿ ಅಲ್ಲಿ ಇರುವಿಂಗ್ ಬೇಲಿ ಲ್ಯಾಬಲ್ ಇರುವಾಗ ಈ ಹ್ಯಾಸ್ ಪಬ್ಲಿಷ್ ದಟ್ ಪೇಪರ್ ದಟ್ ದಿ ಇನ್ ಪ್ರಿಮಿಟಿವ್ ಆಂಜಿಯೋಸ್ಪರ್ಮ್ಸ್ ದಟ್ ದಿ ಕಾರ್ಪೆಲ್ ಈಸ್ ನಾಟ್ ಇನ್ಫೋಲ್ಡೆಡ್ ಇಟ್ ಈಸ್ ಎ ಕಾಂಡುಪ್ಲಿಕೇಟ್ ಟೈಪ್ ಇಟ್ಸ್ ಎಂಟೈರ್ಲಿ ಡಿಫರೆಂಟ್ ಟೈಪ್ ಅಂತ ಒಂದು ಥಿಯರಿ ಪ್ರಪೋಸ್ ಮಾಡ್ತಾರೆ ಅದು ಕಂಡುಪ್ಲಿಕೇಟ್ ಕಾರ್ಪೆಲ್ ಕಾನ್ಸೆಪ್ಟ್. ಹಾಗೆ ಬಾಡ್ನಿನಲ್ಲಿ ಅವರು ಮುಟ್ಟದ ಏನು ಮುಟ್ಟಿದ ಅಥವಾ ಮುಟ್ಟದ ಫೀಲ್ಡ್ ಇಲ್ಲ
ಪೆಥಾಲಜಿ ಮಾಡಿದ್ದಾರೆ, ಮಾರ್ಫಾಲಜಿ ಮಾಡಿದ್ದಾರೆ, ಅನಾಟಮಿ ಮಾಡಿದ್ದಾರೆ, ರಿಪ್ರೊಡಕ್ಟಿವ್ ಬಯಾಲಜಿ ಮಾಡಿದ್ದಾರೆ, ಎಲ್ಲ ಆಸ್ಪೆಕ್ಟ್ಸನ್ನು ಈ ಎಸ್ ಅವರಿಗೆ ಅರಗಿಸಿ ಕೊಡ್ದುಬಿಟ್ಟಿದ್ದಾರೆ. ಈ ಎಸ್ ಪಬ್ಲಿಷ್ಡ್ ಪೇಪರ್ಸ್, ರಿಸರ್ಚ್, ಒರಿಜಿನಲ್ ರಿಸರ್ಚ್ ಪೇಪರ್ಸ್ ಇನ್ ಆಲ್ ದೀಸ್ ಫೀಲ್ಡ್ಸ್, ಎಂಬ್ರಿಯಾಲಜಿ, ಮಾರ್ಫಾಲಜಿ, ಅನಾಟಮಿ, ಯು ಟೇಕ್ ಯಾವ ಫೀಲ್ಡ್ ತೊಗೊಂಡ್ರು ಅಷ್ಟೊಂದು ವರ್ಕ್ ಮಾಡಿದ್ದಾರೆ. ನಮಗೆ ಅವ್ರ ಜೊತೆಗೆ ಇದ್ದದ್ದು ಒಂದು ಇನ್ಸ್ಪಿರೇಷನ್, ಭಾಳ ಸ್ಫೂರ್ತಿ ಕೊಡೋದು. ಇವತ್ತು ಇಲ್ಲಿ ಇಲ್ಲಿ ಒಂದು ವರ್ಷ ಇದ್ವು ಅಷ್ಟೇನು, ಒಂದು ವರ್ಷ ಇದ್ದದ್ದು. ಅವ್ರು 1980 ಎಂಡಲ್ಲಿ ತೀರ್ಕೊಂಡ್ರು. ಅವ್ರ ಜೊತೆಗೆ ಒಂದು ವರ್ಷ ಇದ್ವಿ, ಒಂದು ವರ್ಷದಲ್ಲಿ ಭಾಳ ಕಲ್ತ್ಕೊಂಡ್ವಿ ನಾವು. ನಮ್ಮ ಜೊತೆ ನಮಗೆ ಆಲ್ಮೋಸ್ಟ್ ನಾನು ವಾರದಲ್ಲಿ 3 ಸಾರಿ ಅವ್ರ ಜೊತೆಗೆ ಪ್ರಾಕ್ಟಿಕಲ್ಸ್ ತೊಗೊಳ್ತಿದ್ದೆ, ಅನಾಟಮಿ ಪ್ರಾಕ್ಟಿಕಲ್ಸ್. ಪ್ರತಿಯೊಂದು ದಿವಸನೂ ನಾವು ವಾಡ್ನಿಗೆ ಕಲ್ತ್ಕೊಳ್ತಿದ್ವಿ. ಈಗಲೂ ಅದನ್ನೇ ಮಾಡ್ತೀವಿ ನಾವು. ರಿಟೈರ್ ಆಗುತ್ತೆ ನಮಗೆ 2007 ಇಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ಈ ಬೇರೆ ಮೇಷಗಳು ತೊಗೊಂಡು ತಂದು ಇದನ್ನು ಮಾಡಿರಿ, ಈ ಥರ ಮಾಡಿರಿ, ಇದು ಸ್ವಾಮಿ ರೋಲ್ ಕೊಟ್ಟಿದ್ದಾರೆ ಟೆಕ್ನಿಕ್ಸ್ಗಳು ಅಂತಂದು ಹೇಳ್ತಾ ಇದ್ದೀನಿ. ಹೌದೌದು, ನಾನು ಪ್ರತಿದಿನ ಕ್ಲಾಸಲ್ಲಿ, ಇನ್ನು ನಿನ್ನೆ ಕ್ಲಾಸಲ್ಲಿ ಅವ್ರು ಹೇಳ್ಬಂದೆ ನಾನು. ನನ್ನ ಬೆಳಗ್ಗೆ ಯುವರಾಜಸ್ ಕಾಲೇಜ್ನಲ್ಲಿ ಎಮ್ ಎಸ್ ಸಿ ಪಾಠ ಮಾಡ್ತೀನಿ, ಒಂದು ಒಟ್ಟು ರಿಟೈರ್ಮೆಂಟ್, ನನಗೆ 11 ವರ್ಷ ಆಯ್ತು ರಿಟೈರ್ ಆಗಿ. ಆದರೂ ನನಗೆ ಟೀಚ್ ಮಾಡ್ತಾನೆ ಸ್ವಾಮಿಯವರು. ಏನು ರಿಸರ್ಚ್ ಮಾಡಿದಾರೆ ಅದನ್ನು ಪ್ರತಿ ಕ್ಲಾಸಲ್ಲಿ ಹೇಳ್ತಿರ್ತಾನೆ ಎಕ್ಸಾಂಪಲ್ಸ್ ತೊಗೊಂಡು. ವ್ಯಕ್ತಿತ್ವ ಭಾಳ ಮಕ್ಕಳ ಥರ ಮೃದು ಸ್ವಭಾವದವರು, ಬಟ್ ಅದು ಒಂದು ಸ್ವಲ್ಪ ವ್ಯಂಗ್ಯ ಇರ್ತಿತ್ತು ಅದರಲ್ಲಿ, ಒಂದು ಸ್ವಲ್ಪ ಎಕ್ಸಾಜರೇಟ್ ಮಾಡ್ತಿದ್ರು ಯಾವುದೇ ಒಂದು ಇದನ್ನು ತೊಗೊಂಡ್ರು. ಅವರೆಲ್ಲ ಬುಕ್ಸ್ನಲ್ಲೆಲ್ಲ ನೀವು ಪ್ರಾಧ್ಯಾಪಕನ ಪೀಠದಲ್ಲಿ ಅಥವಾ ಕಾಲೇಜು ರಂಗದಲ್ಲಿ ಯಾವುದು ಅಮೆರಿಕೆಯಲ್ಲಿ ನಾನು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಯಾವುದು ತೊಗೊಂಡ್ರು ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಎಕ್ಸಾಜರೇಟ್ ಮಾಡ್ತಾರೆ, ಬಟ್ ಡಿಫ್ರೆಂಟ್ ಆ್ಯಂಗಲ್ನಿಂದ ನೋಡ್ತಾರೆ. ಒರಿಜಿನಲ್ ಅದು ಬೇರೆಯವರು ಅದು ಆಗಿದ್ದರೆ ಅದನ್ನು ಆ ಆ್ಯಂಗಲ್ನಲ್ಲಿ ನೋಡ್ತಿರಲಿಲ್ಲ. ಅವ್ರು ನೋಡೋ ರೀತಿಯೇ ಬೇರೆ, ನೋಡೋ ಆ್ಯಂಗಲ್ಲೇ ಬೇರೆ, ಅವ್ರು ಎಕ್ಸ್ಪ್ಲೇನ್ ಮಾಡೋ ಇದೇ ಮೆಥಡ್ಡೇ ಬೇರೆ. ಹಾಗಾಗಿ ಈಸ್ ಜೀನಿಯಸ್, ಒರಿಜಿನಲ್. ಅವ್ರ ಥರ ಇರೋಕ್ಕಾಗಲ್ಲ ಬೇರೆ ಬೇರೆಯವರು. ನಮ್ಮ ಜೊತೆ ಭಾಳ ಸ್ನೇಹಿತರಾಗಿರ್ತಿದ್ರು ಎಂದು ನಮ್ಮನ್ನು ಇವರು ಭಾಳ ಯಂಗ್ಸ್ಟ್. ನಮಗೆ ಅವ್ರಿಗೆ ಒಂದು 30-40 ವರ್ಷ ಡಿಫರೆನ್ಸು, ನಾವಿನ್ನು ಆಗ ತಾನೇ ಸೇರಿಕೊಂಡಿದ್ವಿ. ಬಟ್ ನಮಗೆ ಅವ್ರನ್ನ ಅವ್ರು ನೋಡಿದರೆ ಸ್ವಲ್ಪ ದೂರ ಇರಬೇಕಂದ್ರೆ ಎಲ್ಲ ಬೈದ್ಬಿಟ್ಟಾರೋ ಅಂತ ನಾನು ಸರಿ ಬೈದ್ಬಿಡ್ತಿದ್ರು. ನಮ್ಮ ಲೇಟಾಗಿ ಬಂದರು ಅಥವಾ ಇಲ್ಲೇ ಎಲ್ಲೇ ಹೋಗ್ಬಿಟ್ರೆ, ಎಲ್ಲಿ ಹೋದ್ರೆ ಗಂಟೆ ಗಂಟೆ ಬರಲಿ, ಇಲ್ಲೆಲ್ಲಿ ಹೋಗಿದ್ರಿ ನೀವು ಅಂತ. ಇಲ್ಲಿ ವರ್ಕ್ ಮಾಡಬೇಕಂತ ಅವರು, ಯು ಹ್ಯಾವ್ ಟು ಸಿಟ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಇಲ್ಲಿ ವರ್ಕ್ ಮಾಡಬೇಕು ಅಂತ. ಯಂಗ್ಸ್ಟರ್ಸ್ ಆಗಿದ್ರಿ, ವರ್ಕ್ ಮಾಡಿದ್ಬಿಟ್ಟು ಪಬ್ಲಿಷ್ ಮಾಡಬೇಕು, ಓದಬೇಕು, ಬರೀಬೇಕು ಅಂತ ಅನ್ನೋದು ಭಾಳ ಇತ್ತು. ನಾವೆಲ್ಲ ಸ್ವಲ್ಪ ಡಿವೇಟ್ ಆದರೆ ಬೈತಿದ್ರು. ಅಲ್ಲಿ ಒಬ್ಬರು ಸಿಂಧೆ ಅಂತ ಒಬ್ಬರು ಇನ್ನೊಬ್ಬರು ಇದ್ದರು, ನಾಗಭೂಷಣ ರಾವ್ ಸಿಂಧೆ ಅಂತ. ಅವ್ರು PhD ಮಾಡಿರಲಿಲ್ಲ, ಇವ್ರು ಗೈಡ್ ಅವರು. ಅವ್ರಿಗೆ ಏನಾದರೂ ಮಾಡಿ ವರ್ಕ್ ಮಾಡಿಸ್ಬೇಕು ಅಂತ ಇವ್ರಿಗೆ ಆಸೆ. ಅವ್ರಿಗೆ ಒಂಥರ ಶೋಕಿ, ದಿನಕ್ಕೆ 3 ಸಾರಿ ಹೋಗೋರು ಅಲ್ಲಿಗೆ ಸೀಟಿಗೆ. ಏನೇನು ಕೊಂಡು ಬರೋದು, ಲೆನ್ಸ್ ಏನು ಕೊಂಡೆ, ಕ್ಯಾಮ್ರಾ ತಂದೆ, ಅಥವಾ ವಾಚ್, ದಿನಕ್ಕೊಂದು ವಾಚ್ ಕಟ್ಕೊಂಬರೋರು, ದಿನಕ್ಕೊಂದು ಹಿಂಗೆ ಹಾಕೊಂಬರೋರು. ಅವ್ರಿಗೆ ಏನಾದರೂ ಮಾಡಿ ವರ್ಕ್ ಮಾಡಿಸ್ಬೇಕು ಅಂತ. ಬನ್ನಿ ಸಿಂಧವ್ರು ಏನು ಮಾಡೋದು, ಇದನ್ನು ಮಾಡಿ ಸ್ವಲ್ಪ ಇದನ್ನೇ ನೋಡಿ ಅಂತ. 3 ಸಾರಿ ಅಂತಂದು ಡಿಸಪಿಯರ್ ಆಗ್ಬಿಡೋದು. ಆಮೇಲೆ ಒಂದಿನ ಕರೆದು ಬಂದ್ರಿ ಇಲ್ಲಿ ಅಂತ, ಕೆಳಗಡೆ ಹೋಗಿ ಫೆವಿಕಾಲ್ ತಗೊಂಬರ್ರಿ. ಸೀರಿಯಸ್ಸಾಗಿ ಹೋಗಿ ಅವ್ರು ಫೆವಿಕಾಲ್ ತಂದು, ಇದೇ ಸ್ಟೂಲ್, ವುಡನ್ ಸ್ಟೂಲು ರೌಂಡ್, ಬರ್ರಿ ಇಲ್ಲಿ ಕುತ್ಕೊ, ಇಲ್ಲಿ ಅದನ್ನು ಸ್ವಲ್ಪ ಸವರಿ ಇದಕ್ಕೆ ಅಂತ ಕುತ್ಕೊಂಡಿದ್ದೆ ನಾನು. ಅಂದರೆ ಅವರು ಹೆಚ್ಚಿಗೆ ಕುತ್ಕೊಂಡು ವರ್ಕ್ ಮಾಡ್ತಿರಲಿಲ್ಲ, ಅದಕ್ಕೆ ಈ ಥರ ಅನ್ಸ್ಬಿಡೋಣ. ನಿಮ್ಮನ್ನು ಕೆಲಸ ಮಾಡಿ ಅವ್ರು ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಿ. ಒಂದು ಇಲ್ಲಿ 7-8 ಜನ, ನಾಗೇಂದ್ರಿಗೆ ಒಂದು ಪ್ರಾಬ್ಲಮ್ ಕೊಟ್ಟಿರೋರು, ಆನಂದ್ಗೊಂದು ಪ್ರಾಬ್ಲಮ್ ಕೊಟ್ಟಿರೋರು, ಅರಸುಗೊಂದು ಪ್ರಾಬ್ಲಮ್ಮು, ನಮಗೊಂದು, ರಾಮಸ್ವಾಮಿಗೊಂದು, ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳು. ನಾವು ಬೇರೆ ಬೇರೆ ಫೀಲ್ಡ್ ಮಾಡ್ತಿದ್ದು ವರ್ಕು. ನಂದು ವೆಲ್ನಾಫರೇಸಿ, ಇವ್ರದ್ದು ಪೋಡಾಸ್ಟಮೇಸಿ, ಅವ್ರದ್ದು ಆ್ಯಂಥರ್ ಕಲ್ಚರ್ ಮೇಲೆ, ಟೊಬ್ಯಾಕೋದ್ರ ಮೇಲೆ ಮಾಡ್ತಿದ್ರು. ಆನಂದ್ ಅವ್ರಿಗೆ ಒಂದು ಟೆಕ್ನಿಕ್ ಹೇಳ್ಕೊಟ್ರಿಲ್ಲ, ಒಂದು ಯಾವುದೋ ಒಂದು ಡಬಲ್ ಎಂಬೆಡಿಂಗ್ ಟೆಕ್ನಿಕ್ ಅಂತ. ಅದನ್ನ ಔಟ್ ಕಟ್ ದಿ ಸೆಕ್ಷನ್ಸ್ ಆಫ್ ಆ್ಯಂಥರ್ಸ್, ಅಪ್ಲೈಡ್ ಪ್ಲಾಂಟ್ಸನ್ನು, ಅದರಲ್ಲಿ ಯಾವುದು ಪೋಲನ್ ವೆಜಿಟೇಟಿವ್ಸ್ ಅಲ್ಲಿಂದಲೇ ಬರೋದು, ಕೀಮರಾ ಅನ್ನೋದು ಒಂದು ಪ್ಲಾಂಟ್ಸನ್ನು, ದಟ್ ವಾಸ್ ಏನು ಐ ಥಿಂಕ್ ಆಸ್ಟ್ರೇಲಿಯಾದಲ್ಲಿ ಇಂಟರ್ನ್ಯಾಷನಲ್ ಜರ್ನಲ್ನ ಸಿಂಪೋಸಿಯಂನಲ್ಲಿ ಪ್ರೊಫೆಸರ್ ಗೋವಿಂದಪ್ಪ ನಾಗರ್ ಆನಂದ್ ಪೇಪರ್ ಅವ್ರಿಗೆ ಪ್ರೆಸೆಂಟ್ ಮಾಡಿದ್ರು ಅವರು ಆಸ್ಟ್ರೇಲಿಯಾಕ್ಕೆ. ಅಲ್ಲಿ ಅಪ್ಲೈಡ್ ಪ್ಲಾಂಟ್ಸ್ ಫ್ರಮ್ ಪೋಲನ್ ಗ್ರೇನ್ಸ್, ಅದು ಬೇರೆ ನೋಡೋದೇ ಬೇರೆ ರೀತಿ, ಅವ್ರು ನೋಡೋದೇ ಬೇರೆ ರೀತಿ. ಅಲ್ಲಿ ವೆಜಿಟೇಟಿವ್ ಸೆಲ್ ಮತ್ತು ಜನರೇಟಿವ್ ಸೆಲ್ ಬೋತ್ ಆಫ್ ದೆಮ್ ಡಿವೈಡ್ ಆ್ಯಂಡ್ ಪ್ರೊಡ್ಯೂಸ್ ಪ್ಲಾಂಟ್ಸ್ ಕಂಟ್ರಿಬ್ಯೂಟ್. ಅದು ಕೀಮರಾ ಅಂತ, ಕೀಮರಾಡ್ ಹೆಪ್ಲಾಯ್ಡ್ಸ್ ಅಂತೇನೋ ಡೆಸಿಗ್ನೇಟ್ ಮಾಡ್ತಿದ್ದೆ. ಅವ್ರು ನೋಡ್ತಿದ್ದ ಆ್ಯಂಗಲ್ಲೇ ಬೇರೆ. ನಾವು ಬೇರೆ ನೋಡಿದರೆ ಇದರಲ್ಲಿ ಏನು ನಾರ್ಮಲಾಗಿದೆ, ಬೇರೆ ಹೆಂಗೆ ಇದೆ ಅದೇ ಥರ ಇದೆ ಅಂತ ಅಂತಿದ್ವಿ. ಬಟ್ ಅವ್ರು ನೋಡ್ತಿದ್ದು ನೋಡಿದರೆ ಅದನ್ನು ಇಲ್ಲ ರೀ, ಇದು ಬೇರೆ, ಇದೇ ಬೇರೆ ಥರ ಅಂತ. ಆತ ಒರಿಜಿನಾಲಿಟಿ ಕೊಡ್ತಿದ್ರು. ಒರಿಜಿನಲ್ ಅವ್ರದ್ದು ಪ್ರೂವ್ ಪಬ್ಲಿಷ್ ಮಾಡಿದ ಯಾವುದೇ ವರ್ಕನ್ನು ಡಿಸ್ಪ್ರೂವ್ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಮಾಡೋಕ್ಕಾಗಿಲ್ಲ. ಹಾಂ, ಅಥೆಂಟಿಕ್ ಡಿಸ್ಪ್ರೂವ್ ಯಾವುದು ಮಾಡೋಕ್ಕಾಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು
ಎಷ್ಟು ವರ್ಷ 40-50 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ, ಪಾಠ ಮಾಡ್ತೀನಿ, ಬುಕ್ಸ್ಗಳು ಓದ್ತಾ ಇದ್ದೀನಿ, ಅವರು ಮಾಡಿ ಹೇಳಿದ ಇದನ್ನು ವ್ಯೂಸ್ಗಳನ್ನು ಡಿಸ್ಪ್ರೂವ್ ಮಾಡೋಕ್ಕಾಗಿಲ್ಲ. ಆ ಥರ ಒರಿಜಿನಾಲಿಟಿ ಅವ್ರಿಗೆ ತುಂಬ ಇದಿತ್ತು. ಆಗ ಹೌದೌದು ಮಲ್ಟಿ ಅವ್ರಿಗೆ ಡ್ರಾಯಿಂಗ್ಸ್ ಬರೀತಿದ್ದು. ನಮ್ಮ ಎರಡು ಪೇಪರ್ಸ್ಗೂ ಡ್ರಾಯಿಂಗ್ಸ್ ಬರ್ಕೊಟ್ಟಿದ್ದಾರೆ. ಬಲನ್ ಅವರ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇದರಲ್ಲಿ ಸೀಡ್ ಜರ್ಮಿನೇಟ್ ಆಗಿದೆ ಪ್ಯಾರಾಸೈಟಲ್ಲಿ. ದಟ್ ಓಸ್ಟ್ ರೂಟ್ ಒಳಗಡೆ ಹೋಗಿದೆ, ದಟ್ ಇಂಡಿವಿಜುವಲ್ಸ್ ಸ್ಟಿಮ್ಯುಲೇಟ್ ದಿ ಓಸ್ಟ್ ರೂಟ್ ಸೆಲ್ಸ್ ಟು ಗ್ರೋ. ಅದನ್ನು ಒಂದು ಅನಾಲಜಿ ಮಾಡಿಕೊಟ್ಟಿದ್ರು. ಕಾರ್ಲಾಟ್ ರೂಟ್ಸ್ ಇನ್ ಸೈಕಾಸಲ್ಲಿ ಡ್ಯೂ ಟು ದಿ ಇನ್ಫೆಕ್ಷನ್ ಆಫ್ ಎನ್ ಆಲ್ಗಾ ದಟ್ ದಿ ರೂಟ್ಸ್ ಬಿಕಮ್ ಡೈಕಾಟಮಸ್ಲಿ ಬ್ರಾಂಚ್ಡ್. ಸಿಮಿಲರ್ಲಿ ಇನ್ ಕೇಸ್ ಆಫ್ ಕ್ಯಾಜುರೈನಾ ಡ್ಯೂ ಟು ದಿ ಇನ್ಫೆಕ್ಷನ್ ಆಫ್ ಎ ಬ್ಯಾಕ್ಟೀರಿಯಮ್ ದಿ ರೂಟ್ಸ್ ವಿಲ್ ಬಿಕಮ್ ಡೈಕಾಟಮಸ್ಲಿ ಬ್ರಾಂಚ್ಡ್. ಅದು ವರ್ಣಫರದಲ್ಲಿ ಅದೇ ಥರ ಇದೆ. ಈವನ್ ಕ್ಯಾನ್ಸರಸ್ ಸೆಲ್ಸಲ್ಲಿ ಅದೇ ಥರ. ರೈಸೋಬಿಯಂ ರೂಟ್ ನಾಡ್ಯೂಲ್ಸ್ನಲ್ಲಿ, ಲೆಗ್ಯುಮಿನೋಸಿ ಪ್ಲಾಂಟ್ಸಲ್ಲಿ ರೈಸೋಬಿಯಂ ಇನ್ಫೆಕ್ಷನ್ ಇಂದ ರೂಟ್ ನಾಡ್ಯೂಲ್ಸ್ ಬರುತ್ತಲ್ಲ, ದಟ್ ಬ್ಯಾಕ್ಟೀರಿಯಂ ಅನ್ ಇಟ್ ಎಂಟ್ರಸ್ ಇನ್ ಟು ದಿಸ್ ವೋಸ್ಟ್ ಸೆಲ್. ದಿ ವೋಸ್ಟ್ ಸೆಲ್ಸ್ ಆ್ಯಕ್ಚುಲಿ ಮಲ್ಟಿಪ್ಲೈ ಡಿವೈಡ್ ಆ್ಯಂಡ್ ಗ್ರೋ ಟುವರ್ಡ್ ದಿ ಪ್ಯಾರಸೈಟ್ಸ್ ಆ್ಯಂಡ್ ದಿ ಹೋಸ್ಟ್ ಇಟ್ ದಟ್ ದೀಸ್ ಪ್ಯಾರಸೈಟ್ಸ್ ವಿಲ್ ಮೇಕ್ ದಿ ಹೋಸ್ಟ್ ಟು ಗಿವ್ ಫುಡ್ ಮೆಟೀರಿಯಲ್ ಟು ದಿ ಪ್ಯಾರಸೈಟ್. ಆ ಥರ ಅದೊಂದು ಅನಾಲಜಿ ಕೊಟ್ಬಿಟ್ಟು ಅನಾಲಿಸ್ ಪಾರ್ಟಿನಲ್ಲಿ ನಾವು ಪೇಪರ್ ಪಬ್ಲಿಷ್ ಮಾಡಿದ್ವಿ. ದಟ್ ದಿ ಡ್ಯೂ ಟು ದಿ ಇನ್ಫೆಕ್ಷನ್ ಆಫ್ ಎ ವೆಲನಫರ ಸೀಡ್ಸ್ ದಿ ಹೋಸ್ಟ್ ರೂಟ್ ಇಸ್ ಸ್ಟಿಮ್ಯುಲೇಟೆಡ್ ಟು ಪ್ರೊಡ್ಯೂಸ್ ಡೈಕಾಟಮೈಸಸ್ ಆ್ಯಂಡ್ ಎಂಟ್ರಸ್ ಇನ್ ಟು ದಿ ಹೋಸ್ಟ್ ರೂಟ್. ಅದರ ಪ್ಯಾರಾ ಹೋಸ್ಟ್ ಪ್ಯಾರಾಸೈಟ್ ರಿಲೇಷನ್ಶಿಪ್ಗೆ ಬೇರೆ ಒಂದು ಆ್ಯಂಗಲನ್ನು ಕೊಟ್ಟು ಅದಕ್ಕೆ ನೋಡಿರಿ ಇಲ್ಲಿ ಕಾರಲಾಡ್ ರೂಟ್ಸ್ ಹೆಂಗಿದೆ, ಸೈಕಸ್ನಲ್ಲಿ ಇದೇ ಥರ ಬರುತ್ತೆ, ಕ್ಯಾಜುರೈನಾದಲ್ಲಿ ಬ್ಯಾಕ್ಟೀರಿಯಲ್ ನಾಡ್ಯೂಲ್ಸ್ ಅಲ್ಲೊಂದು ಯುವರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ರೂಟ್ಸ್ ಡಿವೈಡ್ ಆಗುತ್ತೆ. ಅದೇ ಥರ ರೈಸೋಬಿಯಂ ಇದನ್ನು ಚಿತ್ರ ಒಂದೇ ಒಂದು 2 ಅವರ್ಸಲ್ಲೇ ಒಂದು ಡಯಾಗ್ರಾಮ್ ಮಾಡಿ ಇಲ್ಲಸ್ಟ್ರೇಷನ್ಸ್ ಮಾಡಿದ್ರೆ ಬಣ್ಣ ಕೊಟ್ಬಿಟ್ಟು ಸಾಧ್ಯತೆ ಕಳಿಸಿದ್ರೆ ನಾನು ಪೇಪರ್ ಮಾಡಿ ಈ ಥರ ಕೊಡ್ತಿದ್ರು ಅವರು. ನಾವು ಇನ್ಫ್ಲಾರೆಸೆನ್ಸ್ ಡೆವಲಪ್ಮೆಂಟ್ ಇನ್ ಬಲನಫರ ಮಾಡಿದರೆ ನಾವು ನಾರ್ಮಲ್ ಆಗಿದೆ ಇಲ್ಲಿ ಇನ್ಫ್ಲಾರೆಸೆನ್ಸ್ ಬರುತ್ತೆ, ಇಲ್ಲ ರೀ ಇದು ಎಕ್ಸೋಜನ್ ಇದು ಎಂಡೋಜನಸ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ನೋಡಿರಿ. ಇಲ್ಲಿ ನಾನು ತೋರಿಸ್ತೇನೆ, ನಾನು ನಮ್ಮ ಮಾಡಿದ ಸ್ಲೈಡ್ಸನ್ನು ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ ಒಂದು ಡಯಾಗ್ರಾಮ್ ಮಾಡಿ ಇಲ್ಲಸ್ಟ್ರೇಟ್ ತುಂಬ ವೆರಿ ಗುಡ್ ಇಲ್ಲಸ್ಟ್ರೇಷನ್ಸ್ ಮಾಡಿದ್ರು, ಲೈನ್ ಡ್ರಾಯಿಂಗ್ ಮಾಡೋದಕ್ಕೆ ಇದೆಲ್ಲ ಕೊಟ್ಟು ಚಿತ್ರ ಬರೀತಿದ್ರು. ಭಾಳ ಈಸ್ ಎ ವೆರಿ ಗುಡ್ ಕಾರ್ಟೂನಿಸ್ಟ್ ಆಲ್ಸು, ಎಲ್ಲ ಅವರ ಹತ್ರ ಬುಕ್ಸ್ಗಳಲ್ಲಿ ಅವರೇ ಬರೆದಿರೋ ಚಿತ್ರಗಳು ಚೆನ್ನಾಗಿದೆ. ಅವ್ರ ಹತ್ರ ವರ್ಕ್ ಮಾಡೋದು ಅಂದರೆ ತುಂಬ ಖುಷಿ ಆಗ್ತಿತ್ತು ನಮಗೆ, ಎಂದೂ ಬೇಸರ ಬರಲಿಲ್ಲ. ಅಷ್ಟೇ ತಮಾಷೆಯಾಗಿರ್ತಿದ್ರು ನಮ್ಮನ್ನು. ದಿನಕ್ಕೆ ಒಂದು ಸರಿ ಎರಡು ಸರಿ ಕೆಳಗಡೆ ಹೋಗಿ ಟೀ ಕುಡಿಯೋಕೆ ಹೋಗ್ತಿದ್ವಿ ನೋಡ್ಕೊಂಡು. ಅಲ್ಲಿ ಹೋಗುವಾಗ ಅಲ್ಲಿ ಗ್ರಾಸ್ ಯಾವುದದು ಎಟ್ರೋಪಗಾನ್ ಕಂಟಾರ್ಟಸ್ ಅದ್ರದ್ದು ಸೀಡ್ಸ್ಗಳು ಗ್ರಾಸ್, ಅದು ಗ್ರಾಸ್ ಸೀಡ್ಸ್ಗಳು ಎಲ್ಲದ್ರದ್ದು ಸೇರಿಕೊಂಡು ಒಂದು ಜುಟ್ಟು ಥರ ಆಗುತ್ತೆ. ರೀ ಬಟನ್ ಜುಟ್ಟು ನೋಡಿರಿ ಇದನ್ನು. ನಾನು ಅದನ್ನು ತೆಗೆದುಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡೋದು, ಇದು ಸೀಡು ಹೆಂಗೆ ಜರ್ಮಿನೇಟ್ ಆಗುತ್ತೆ ನೋಡಿ. ವೆಟ್ ಆದರೆ ಕೆಳಗಡೆ ಬೈರಿಗೆ ಥರ ಅದು ಕೊರೆದು ಭೂಮಿ ಒಳಗಡೆ ಹೋಗುತ್ತೆ ಗ್ರಾಸ್ ಸೀಡ್ಸ್. ಅದು ಅದನ್ನು ವೆಟ್ ಮಾಡಿ ಅಂತ ಹೇಳಿಬಿಟ್ಟು ಎಂಜಲ್ ತಗೊಂಡು ಅಲ್ಲೇ ವೆಟ್ ಮಾಡಿ ತೋರಿಸಿ ಅದನ್ನು ಹೆಂಗೆ ತಿರುಗುತ್ತೆ ಅಂತ ಔಟು ಹೌ ಇಟ್ ಡ್ರಿಲ್ಸ್. ನೀವು ಕೈನಲ್ಲಿ ಹಿಡ್ಕೊಂಡ್ರೆ ಅದು ಕೊರಿಯೋದು ಶಬ್ದ ಕೇಳ್ಬೋದು ನಿಮಗೆ. ಹೌದು ಅಂಥವೆಲ್ಲ ಲೈವ್ ಎಕ್ಸಾಂಪಲ್ಸ್ ನಿಮ್ಗೆ ತೋರಿಸ್ತಿದ್ದೆ. ಹೆಟ್ಟಿರೋಪಗಾನ್ ಕಂಟಾರ್ಟಸಲ್ಲಿ ಸೀಡ್ ಜರ್ಮಿನೇಷನ್ ಎಲ್ಲ ಗ್ರಾಸಸ್ಸಲ್ಲಿ ಅದೇ ಥರ ವೆಟ್ ಆದರೆ ಅವು ತಿರುಗುತ್ತೆ ಈಗ ಗಿರಿ 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 ಥರ ಸ್ವಲ್ಪ ತಗೊಳುತ್ತೆ ತೋರಿಸ್ತಾ ಡೆಮ ನೀವು ಮಾಡ್ಬೋದು. ಅದು ಹೇರ್ಸ್ ಇರುತ್ತೆ ಒಂದು ಕಡೆ ಬೆಂಡ್ ಆಗಿರುತ್ತೆ ಅದೀಗ ತಿರುಗೋದು ವೆಟ್ ಆದಂಗೆಲ್ಲ ತಿರುಗ್ತದದು. ಇಲ್ಲಿ ಕೈ ಒಳಗಡೆ ಅದು ಕೊರಿತಾ ಇರ್ತದೆ ಭೂಮಿ ಒಳಗಡೆ ಕೊರ್ಕೊಂಡು ಹೋಗುತ್ತೆ. ಅವರು ಇದನ್ನು ಯಾರು ನೋಡಿರಲ್ಲ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಈ ಥರದ್ದೆಲ್ಲ ಇರಲ್ಲ. ಈ ಥರ ಇಲ್ಲ, ಈ ಥರ ಒರಿಜಿನಲ್ ಐಡಿಯಾಗಳೇ ಬಂದಿರಲ್ಲ. ಆ ಥರದ್ದು ಅವ್ರು ಹೇಳದ್ ನೀವು ಅದನ್ನ ಡಿಸ್ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಲೈವ್ ಎಕ್ಸಾಂಪಲ್ಸ್ ಕೊಟ್ಟು. ಹಾಂ ಅದೇ ಅಲ್ಲ ಬಟ್ ಅದೇ ಥರ ಅವ್ರು ಪವಾಡ ಮಾಡೋದನ್ನೇ. ಅದೇ ಇದು ಒಂದು ಥಿಯರಿ ಹೇಳಿದೆ ನಾನು, ಅದು ಥಿಯರಿ ಆಫ್ ಈಕ್ವಲೆನ್ಸ್ ಆನ್ ದಿ ಪ್ರೆಸ್ಯೂಮ್ಡ್ ಆನ್ಸಿಸ್ಟ್ ಆಫ್ ಏಂಜಿಯೋಸ್ಪರ್ಮ್ ಎಂಬ್ರಿಯೋಸ್ ಆಕ್ಟ್ 1972ನಲ್ಲೇನೋ ಮೆಟಾಮಾರ್ಫಾಲಜಿ ಅನ್ನೋ ಪೇಪರ್ ಪಬ್ಲಿಷ್ ಮಾಡಿದೆ. ಅದರಲ್ಲಿ ದಟ್ ನೀಟಮ್ ಅವು ದಿ ಏಂಜಿಯೋಸ್ಪರ್ಮ್ ಎಂಬ್ರಿಯೋಸ್ ಆಕ್ ಎಸ್ ಅರೈಸನ್ ಅಂತಂದು. ಅದರಲ್ಲಿ ಗೋಸ್ ಆಫ್ ಆರ್ಕಿಗೋನಿ ಯಾರೋ ಒಂದೇ ಆರ್ಕಿಗೋನಿ ಇದೆ, ಎರಡು ಆರ್ಕಿಗೋನಿಯ ಫ್ಯೂಷನ್ ಆಗಿದೆ ಹಾಗೆ ಆಗಿದೆ ಅಂತ. ಆಮೇಲೆ ಗೋಸ್ ಆಫ್ ಆರ್ಕಿಗೋನಿ ಇದೆ ಅಂತ ಹೇಳಿದ್ರೆ ಅದೊಂದು ಚಿತ್ರ ಕಾರ್ಟೂನ್ ಬರೆದ್ಬಿಟ್ಟು ಒಂದು ಕಾರ್ಟೂನು ಒಂದು ಇಲ್ಲಿ ಒಂದು ಮಾಡಿ ಇಟ್ಕೊಂಡಿದ್ರು. ದಟ್ ವಾಸ್ ದಿ ಮ್ಯಾನ್ಸ್ಕ್ರಿಪ್ಟ್ ವಿಚ್ ವಾಸ್ ನಾ ಓನ್ಲಿ ರಿಟರ್ನ್ ಮೆಟೀರಿಯಲ್ ಅಲ್ಲಿ ಕಳಿಸಿದ್ದಾರೆ. ಕಾರ್ಟೂನ್ ಇರೋದನ್ನ ಇವರ ಹತ್ರ ಇಟ್ಕೊಂಡಿದ್ರು ಅವರು. ಅದರಲ್ಲಿ ಆರ್ಕಿಗೋನಿಯ ಡಿಸಪಿಯರೆನ್ಸ್ ಥಿಯರಿ ಅಂತ ಒಂದು ಬಟಾಗಲಿ ಅದು ಒಂದು ಬರುತ್ತೆ. ಆರ್ಕಿಗೋನಿಯ ಗ್ರ್ಯಾಜುವಲ್ ಆಗಿ ಸೈಕಾಸಲ್ಲಿ ಹೆಂಗಿದೆ, ನೀಟಮ್ ಫೈನಸಲ್ಲಿ ಹೆಂಗಿದೆ, ನೀಟಮ್ನಲ್ಲಿದೆ, ಏಂಜಿಯೋಸ್ಪರ್ಮ್ಸಲ್ಲಿ ಇರಲ್ಲ. ದಿ ಗ್ರ್ಯಾಜುವಲಿ ಡಿಸಪಿಯರ್ ಆರ್ಕಿಗೋನಿಯ ಡಿಸಪಿಯರ್ ಏನಿ ಕಂಪ್ಲೀಟ್ ದಿ ಏಂಜಿಯೋಸ್ಪರ್ಮ್ಸ್. ಇದು ಏನು ಸಡನ್ ಆಗಿ ಮ್ಯಾಜಿಕ್ ವ್ಯಾಂಡ್ ಏನು ಡಿಸಪಿಯರ್ ಆಗಲಿಕ್ಕೆ, ಇದರಲ್ಲಿ ಆರ್ಕಿಗೋನಿಯಲ್ಲ ಇದೇ ಬೇರೆ ಇದೇ ಬೇರೆ. ನೈಟಮ್ ಇಸ್ ಅ ನೀಟಮ್, ಏಂಜಿಯೋಸ್ಪರ್ಮ್ ಇಸ್ ಅನ್ ಏಂಜಿಯೋಸ್ಪರ್ಮ್.
ಒನ್ ಈಸ್ ನಾಟ್ ಡಿರೈವ್ಡ್ ಫ್ರಮ್ ದಿ ಅದರ್ ಅಂತ ಅವರದ ವ್ಯೂ, ಪ್ರತಿಯೊಂದಕ್ಕೂ ಅವರದ ಒಂದು ವ್ಯೂ ಅನ್ನು ಕೊಡ್ತೀವಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಥ್ಯಾಂಕ್ಸ್.